ಹುಬ್ಬಳ್ಳಿ ಧಾರವಾಡದ ರಸ್ತೆಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಪ್ರಯಾಣಿಕರು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರಬಾರು. ಇಡೀ ರಸ್ತೆ ನೋಡಿದ್ರೆ ಈ ರಸ್ತೆಯಲ್ಲಿ ಗುಂಡಿಗಳಿದಾವ ಅಥವಾ ಗುಂಡಿಯಲ್ಲೇ ಈ ರಸ್ತೆ ಇರೋದ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಮೂಡುತ್ತೆ. ಅದರಲ್ಲೂ ಒಂದು ಸಣ್ಣ ಮಳೆ ಆದರೆ ಸಾಕು, ಪ್ರಯಾಣಿಕರು ಪರದಾಡುವಂತಹ ಒಂದು ಪರಿಸ್ಥಿತಿಯ ನಿರ್ಮಾಣ ಆಗೋಗುತ್ತೆ. ಯಾವಾಗ ಎಲ್ಲಿ ಅಪಘಾತ ಆಗುತ್ತೋ, ಯಾವಾಗ ಯಾರು ಎಲ್ಲಿ ಬೀಳ್ತಾರೋ ಒಂದೂ ಕೂಡ ಗೊತ್ತಾಗೋದಿಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಈ ಗುಂಡಿಗಳಿಂದಾಗಿ ನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಗಾಲ ಬಂದರೆ ಒಂದು ಸಮಸ್ಯೆ, ಮಳೆಗಾಲ ಇಲ್ಲದೇ ಇದ್ದಾಗ ಧೂಳಿನ ಸಮಸ್ಯೆ, ಧೂಳೋ ಧೂಳು. ಇನ್ನು ಸುರಿದಂತಹ ಮಳೆಗೆ ರಸ್ತೆಗಳ ನೈಜತೆ ಇದೀಗ ಸಂಪೂರ್ಣವಾಗಿ ಬಯಲಿಗೆ ಬರ್ತಾ ಇದೆ, ಸಂಪೂರ್ಣವಾಗಿ ಬಟ ಬಯಲಾಗ್ತಾ ಇದೆ. ಪ್ರತಿ ವರ್ಷ ಗುಂಡಿಗಳನ್ನು ಮುಚ್ಚೋದಕ್ಕೆ ಸರಿಸುಮಾರು 3-5 ಕೋಟಿ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಅಂದರೆ ಬರೀ ಗುಂಡಿ ಮುಚ್ಚೋದಕ್ಕೆ ಮಾತ್ರ 3-5 ಕೋಟಿ ಹಣ ಏನೋ ಖರ್ಚು ಮಾಡ್ತಾರೆ. ಆದರೆ ಒಂದೇ ಒಂದು ಮಳೆ ಬಂದರೆ ಸಾಕು, ಅದೇ ರಸ್ತೆಗಳಲ್ಲಿ ಅದೇ ಗುಂಡಿಗಳು ಮತ್ತೆ ಬಾಯಿ ತೆರಿತಾ ಇದ್ದಾವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದು ಕೇವಲ ಹೆಸರಿಗೆ ಮಾತ್ರ, ಅಭಿವೃದ್ಧಿಯಲ್ಲಿ ದೊಡ್ಡದಾದಂತಹ ಸೊನ್ನೆಯಾಗಿದೆ. ಒಂದು ಕಡೆ ಅಂದರೆ ಹುಬ್ಬಳ್ಳಿ ಧಾರವಾಡ ನಗರ ಜನರು ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದಾರಾ ಇಲ್ಲವಾ ಅಂತೇಳಿ ಪ್ರಶ್ನೆ ಇವತ್ತು ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಸಂಪೂರ್ಣವಾಗಿ ಇವತ್ತು ಹುಬ್ಬಳ್ಳಿಯ ಪ್ರಮುಖ ರಸ್ತೆ ಆದಂತಹ ಒಂದು ಹೊಸೂರು ವೃತ್ತದಲ್ಲಿದ್ದೀವಿ. ಇದೇ ಒಂದು ಹೊಸೂರು ವೃತ್ತದಲ್ಲಿ ಎಲ್ಲಿ ನೋಡಿದರೂ ಸಹಿತ ಇವತ್ತು ತಗ್ಗು ಗುಂಡಿಗಳು ಇವತ್ತು ನಮಗೆ ಇಲ್ಲಿ ಕಾಣಸಿಗ್ತವೆ. ಈ ತಗ್ಗು ಗುಂಡಿಗಳು ಮುಚ್ಚುವಂತಹ ಗೋಜಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಸಂಬಂಧಪಟ್ಟಂಗೆ ಇಲ್ಲಿ ಮನಸ್ಸು ಮಾಡ್ತಿಲ್ಲ. ಯಾಕಂದರೆ ಕೇವಲ ಇವತ್ತು ಒಂದು ರಸ್ತೆ ಅಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ಎಲ್ಲ ರಸ್ತೆಗಳ ಪರಿಸ್ಥಿತಿ ಇಲ್ಲಿ ಇದೇ ರೀತಿಯಾಗಿದೆ. ಅಂದರೆ ಈಗಾಗಲೇ ನಾನು ತೋರಿಸ್ತಾ ಇರೋದು ಹುಬ್ಬಳ್ಳಿಯ ಹೊಸೂರು ರಸ್ತೆ, ಚೆನ್ನಮ್ಮ ರಸ್ತೆ ಮತ್ತು MT ಮಿಲ್ ಮತ್ತು ನಿಲಿಜನ್ ರೋಡ್, ಪ್ರತಿಯೊಂದು ರಸ್ತೆಗಳಲ್ಲೂ ಇವತ್ತು ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಬಿದ್ದಿವೆ. ಈ ತಗ್ಗು ಗುಂಡಿಗಳಲ್ಲಿ ಏನಾದರೂ ಅಂತಂದರೆ ಕತ್ತಲ ಸಮಯದಲ್ಲಿ ಬೈಕ್ ಸವಾರರು ಬಂದರೆ ಇಲ್ಲಿ ಅಂದರೆ ನೆಲಕ್ಕೆ ಬೀಳೋದು, ಇಲ್ಲಿದ್ರೆ ಕೆಟ್ಟ ಬುತ್ತಿ. ಈ ಸಂಬಂಧಪಟ್ಟಂಗೆ ಇಲ್ಲಿ ಸ್ಥಳೀಯರಿದ್ದಾರೆ, ಸ್ಥಳೀಯರನ್ನ ನಾನು ಮಾತಾಡ್ತೀನಿ. ಸರ್, ಏನು ಈ ರೀತಿ ತಗ್ಗು ಗುಂಡಿಗಳು, ಯಾರು ಹೇಳೋರು ಕೇಳೋರು ಅದಾರೆಲ್ಲ ಮಹಾನಗರ ಪಾಲಿಕೆಗೆ ಅಂತ? ಸರಿ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು 2022ರ ಮೇಲ್ಪಟ್ಟು ವರ್ಷಕ್ಕೆ ಸುಮಾರು ಏನಿಲ್ಲಂದ್ರೂ 4.25 ಕೋಟಿ ರೂಪಾಯಿಯನ್ನ ಬಿಡುಗಡೆ ಆಗ್ತದೆ ಸರ್ಕಾರ ಬಿಡುಗಡೆ. ಇವತ್ತು ನಮ್ಮ ಹಣದಲ್ಲಿ ಟ್ಯಾಕ್ಸ್ ಇರ್ಬೋದು, ನಳದ ಬಿಲ್ ಇರ್ಬೋದು, ಕರೆಂಟ್ ಇರ್ಬೋದು, 10 ಹಲವಾರು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಮಣಕಾಲು ಮಾಡೋ ತಗ್ಗುಗಳು ಬಿದ್ದು ಆಟೋ ರಿಕ್ಷಾಗಳು ಆಕ್ಸಿಡೆಂಟ್ ಆಗ್ತಿದಾವ. ಇಡೀ ಇವತ್ತು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಯಾವುದೇ ರಸ್ತೆ ಗುಂಡಿಗಳು ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೋಬೇಕು, ತಕ್ಷಣ ಡಾಮರೀಕರಣ ಆಗಬೇಕು. ಸರ್, ಎಲ್ಲಿದೆ ನಾವು, ಯಾವ ರಸ್ತೆಯಲ್ಲಿ ಇದೇವೆ ಅಂತೀಗ? ಸರ್, ಈಗ ಏನಾಗಿದೆ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅದು ನಮ್ಮ ಪ್ರಮುಖದಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಈ ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿಂದ ಹಿಡ್ಕೊಂಡು ಈ ನಮ್ಮದು MT ಮಿಲ್ ಇರ್ಬೋದು, ಚೆನ್ನಮ್ಮ ಸರ್ಕಲ್ ಇರ್ಬೋದು, ಇನ್ನಿತರ ಹಲವಾರು ಹುಬ್ಬಳ್ಳಿ ನಗರದಲ್ಲಿ ಈಗೇನು ಸ್ಮಾರ್ಟ್ ಸಿಟಿ ಏನು ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಏನು ಸ್ಮಾರ್ಟ್ ಸಿಟಿ ಆಗಿದೆ, ಆ ಸ್ಮಾರ್ಟ್ ಸಿಟಿಯಲ್ಲಿ ಏನು ಕೆಲಸನೇ ವರ್ಕ್ ಆಗಿಲ್ಲ. ಅದರಲ್ಲಿ ನಮ್ಮ ಫ್ಲೈಓವರ್ ಕಾಮಗಾರಿ ಏನು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ರೋಡ್ಗಳು ಪೂರ್ತಿಯಲ್ಲ ತಗ್ಗುಗುಂಡಿಯಲ್ಲಿ ನಮ್ಮ ಬೈಕ್ಗಳಿರ್ಬೋದು ಮತ್ತು ಕಾರು ಮತ್ತು 2-ವೀಲರು ಬಸ್ಸು ಆಟೋಗಳಂತೂ ನಿನ್ನೆ ಎಲ್ಲ ಮೊನ್ನೆ ಎಲ್ಲ ಆಟೋ ಮತ್ತು ಬೈಕ್ಗಳಂತೂ ತಗ್ಗುಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಇದು ಧೂಳು ಮುಕ್ತ ಒಂದು ಹುಬ್ಬಳ್ಳಿ, ಏನು ಧೂಳು ಹೆಚ್ಚಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದರೆ ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ, ಆದರೆ ಸ್ಮಾರ್ಟ್ ಸಿಟಿಯ ಪರಿಸ್ಥಿತಿ ಏನಿದೆ ಅಂದರೆ ಪ್ರತಿಯೊಂದು ರಸ್ತೆಯಲ್ಲಿ ಇವತ್ತು ತಗ್ಗು ಗುಂಡಿಗಳು ನಮಗೆ ಕಾಣಿಸಿರ್ತವೆ. ತಗ್ಗು ಗುಂಡಿಗಳು ಬಿಟ್ಟರೆ ಇವತ್ತು ಧೂಳಮಯ. ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಚ್ಚೆತ್ತುಕೊಂಡು ಅವಳಿ ನಗರವನ್ನು ಇವತ್ತು ತಗ್ಗು ಗುಂಡಿಗಳಿಂದ ಮುಕ್ತಿ ಕೊಡಿಸಬೇಕಾಗಿದೆ. ಅಷ್ಟೆಲ್ಲ ಸಹಿತ ಒಂದು ವೇಳೆ ನೀವೇನಾದರೂ ಎಚ್ಚೆತ್ತುಕೊಂಡು ತಗ್ಗು ಗುಂಡಿಗಳು ಮುಚ್ಚದೆ ಹೋದರೆ ನಾವು ಪಾಲಿಕೆ ವಿರುದ್ಧ ಹೋರಾಟ ಮಾಡ್ತೀವಿ, ನಿಮಗೆ ಬಿಸಿ ಮುಟ್ಟಿಸ್ತೀವಿ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಇವತ್ತು ಅವಳಿ ನಗರ ಜನರು ರವಾನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.